ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ದಾವಣಗೆರೆ ರೈಲ್ವೆ ಸ್ಟೇಷನ್ ಅನ್ನು ವೀಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ದಾವಣಗೆರೆ ರೈಲ್ವೆ ಸ್ಟೇಷನ್ ನೋಡಿ. ದಾವಣಗೆರೆ ರೈಲ್ವೆ ಸ್ಟೇಷನ್ ಹೊಸದಾಗಿ ಕಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಹೈಫೈ ಆಗಿದೆ. ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಲ್ಲ ಇವಾಗ ಕಟ್ಟಿರೋಂಥ ಬಿಲ್ಡಿಂಗು. ಸಿಮೆಂಟ್ ರೋಡು, ಪಾರ್ಕಿಂಗು, ಪ್ಲಾಟ್ಫಾರ್ಮು. ಪ್ಯಾಸೆಂಜರ್ಗೆ ಬೇಕಾದ ಎಲ್ಲ ಮಾಹಿತಿಗಳು. ಪ್ಲಾಟ್ಫಾರ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಮಾಡಿದ್ದಾರೆ ಅಂತ. ಇದು ರೈಲ್ವೆ ಸ್ಟೇಷನ್ ಎಂಟ್ರಿ ಕೊಡೋಕ್ಕೆ ವೇ ಇದು. ಇದೆಲ್ಲ ಬೈಕ್ ಪಾರ್ಕಿಂಗ್ ಮಾಡೋದು ಜಾಗ ಇದು. ಆ ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಕೂಡ ಮಾಡೋಂಥ ಜಾಗ ಇದೆ. ಇದು ಆಟೋ ಸ್ಟ್ಯಾಂಡ್. ಇಲ್ಲಿಂದ ಅಲ್ಲಿವರೆಗೂ ಆಟೋ ಸ್ಟ್ಯಾಂಡ್ ಕೂಡ ಇದೆ. ಸೆಲ್ಫಿ ತಗೋಬೇಕು ಅಂತಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಮಾಡಿದ್ದಾರೆ. ಐ ಲವ್ ಡಿವಿಜಿ ಅಂತ ಹೇಳಿದ್ದಾರೆ. ತುಂಬ ಜನ ಇಲ್ಲಿ ಸೆಲ್ಫಿ ತಗೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ. ಇದು ಎಕ್ಸಿಟ್. ಈ ಕಡೆ ಇರೋದು ಎಕ್ಸಿಟ್. ಇದು ಒಂದು ನಿಲ್ದಾಣ ಒಂದು ಉತ್ಪನ್ನ ಅಂತ ಮಾಡಿದ್ದಾರೆ. ಒಂದು ಸ್ಟೇಷನ್ ಒಂದು ಪ್ರಾಡಕ್ಟ್. ಇದು ಮಿಲ್ಕ್ ಪ್ರಾಡಕ್ಟ್. ಟೀ, ಕಾಫಿ, ಮಿಲ್ಕ್ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡ್ಬೋದು. ರೀಸೆಂಟಾಗಿ ಓಪನ್ ಮಾಡಿದ್ದಾರೆ ಇದು ಫುಡ್ ಟ್ರ್ಯಾಕ್. ಇದು ಸಾಮಾನ್ಯ ನಿರೀಕ್ಷಣಾ ಕೊಠಡಿ, ಜನರಲ್ ವೇಟಿಂಗ್ ರೂಮ್. ಅದು ಮೇಲೆ ಅದು ಲೇಡೀಸ್ ವೇಟಿಂಗ್ ರೂಮು. ಮತ್ತು ಬ್ರಿಡ್ಜ್ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರೆ ಎಕ್ಸ್ಕಲೇಟರ್ ಕೂಡ ಇದೆ ಇಲ್ಲಿ. ಎಲ್ಲರೂ ಕೂಡ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಅಕಸ್ಮಾತ್ ವಯಸ್ಸಾದರೂ ಬ್ರಿಡ್ಜ್ ಹತ್ತೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಒಂದು ಪ್ಲಾಟ್ಫಾರ್ಮ್ ಇನ್ನೊಂದು ಪ್ಲಾಟ್ಫಾರ್ಮ್ ಹೋಗ್ಬೋದು. ಎಕ್ಸಿಟ್ ಕೂಡ ಆಗ್ಬೋದು. ಎಸ್ಕಲೇಟರ್ ಮೇಲೆ ಒಬ್ಬೊಬ್ರು ಹತ್ತೋದಕ್ಕೆ ತುಂಬ ಭಯನೂ ಪಡ್ತಾರೆ. ಆದರೆ ಒಂದು ಸಾರಿ ಹತ್ತಿದರೆ ಎಲ್ಲ ಈಸಿ ಆಗುತ್ತೆ. ಒಂದು ಜನರಿಗೆ ಎಷ್ಟು ಹೇಳಿದ್ರು ನಾನು ಅಷ್ಟೇ. ಒಂದು ಫ್ಲಾಟ್ಫಾರ್ಮ್ ಇನ್ನೊಂದು ಫ್ಲಾಟ್ಫಾರ್ಮ್ ಹೋಗೋದಕ್ಕೆ ಎಲ್ಲ ಥರದ್ದು ಫೆಸಿಲಿಟಿ ಇದ್ದರೂ ಕೂಡ ಜನ ಈ ರೀತಿ ಕ್ರಾಸ್ ಮಾಡ್ತಾರೆ. ಯಾರಾದ ಅಕಸ್ಮಾತಾಗಿ ಯಾವುದೋ ಒಂದು ಟ್ರೈನ್ ಬಂತು ಅಂದರೆ ತುಂಬಾ ಕಷ್ಟ. ಎಲ್ಲ ಥರದ್ದು ಫುಡ್ ಕೋರ್ಟ್ ಕೂಡ ಎಲ್ಲ ಇದ್ದಾವೆ. ಕ್ಯಾಟ್ರಿಂಗ್ ಸರ್ವಿಸ್. ದಾವಣಗೆರೆ ರೈಲ್ವೆ ಸ್ಟೇಷನ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಹುಬ್ಳಿಯಿಂದ ಬರೋದೆಲ್ಲ ಆ ಕಡೆ ಬರುತ್ತೆ, ಬೆಂಗಳೂರಿಂದ ಬರೋವೆಲ್ಲ ಈ ಕಡೆ ಪ್ಲಾಟ್ಫಾರ್ಮ್ ಬರುತ್ತೆ. ಇದು ಹುಬ್ಬಳ್ಳಿಯಿಂದ ಬರುವಂಥ ಎಲ್ಲ ಟ್ರೈನ್ಗಳು ನಿಲ್ಲುವಂಥ ಜಾಗ ಇದು. ಪ್ಲಾಟ್ಫಾರ್ಮ್ ನಂಬರ್ 2 ಇದು. ಇಲ್ಲಿ ಕೂಡ ಸ್ಟೇಷನ್ ಇದು ಕೂಡ ಇಲ್ಲಿದೆ. ಇಲ್ಲಿ ಕೂಡ ನೀವು ಟಿಕೆಟ್ ತೊಗೋಬೋದು. ಇದು ಕೂಡ ಟಿಕೆಟ್ ಕೌಂಟರ್. ಇದು ಬ್ಯಾಕ್ ಸೈಡ್ ಇದೆ. ಇದು ಫ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ಇರುವಂಥ ಒಂದು ಪಾರ್ಕಿಂಗ್ ಪ್ಲೇಸ್. ಇದು ಇಲ್ಲಿ ಬೈಕು ಎಲ್ಲ ನಿಲ್ಲಿಸ್ಬೋದು. ಇದು ಆಟೋ ಸ್ಟ್ಯಾಂಡ್. ಇದು ಕೂಡ ಬೈಕ್ ಪಾರ್ಕಿಂಗು. ಟ್ಯಾಕ್ಸಿ, ಬೈಕ್ ಎಲ್ಲ ಇಲ್ಲಿ ಕೂಡ ನಿಲ್ಲಿಸ್ಬೋದು. ನೋಡಿ, ಆ ಕಡೆ ಇರೋದೆಲ್ಲ ಕಾರ್ ಪಾರ್ಕಿಂಗ್. ದಯವಿಟ್ಟು ಯಾರೂ ಟ್ರೈನ್ ಟ್ರ್ಯಾಕ್ನ ಕ್ರಾಸ್ ಮಾಡಬೇಡಿ. ಅದ್ರ ಬದಲಾಗಿ ಇಲ್ಲಿ ನಿರ್ಮಿಸಿದಂಥ ಬ್ರಿಡ್ಜನ್ನು ಯೂಸ್ ಮಾಡಿಕೊಂಡು ಒಂದು ಪ್ಲಾಟ್ಫಾರ್ಮಿಂದ ಇನ್ನೊಂದು ಪ್ಲಾಟ್ಫಾರ್ಮ್ ಹೋಗೋದು ಒಳ್ಳೆಯದು.
ಟಾಪ್ ಆಂಗಲ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಅಂತ. We'll be right back.